ನಾವು ಬಾಗಲಕೋಟೆ ಅಂತ ಊರು ಬಿಜಾಪುರ ಜಿಲ್ಲೆ ಆವಾಗ, ಈಗ ಬಾಗಲಕೋಟೆ ಜಿಲ್ಲೆ ಆಗಿದೆ. ಅಲ್ಲಿದ್ದೆ ನಾನು ಪುಟ್ಟ ಹುಡುಗ. ನಾನು ನಮ್ಮ ಅಜ್ಜ ನನ್ನನ್ನು ಅಂಗಡಿ ಕರ್ಕೊಂಡು ಹೋಗಬೇಕು, ಸಾಮಾನು ತೊಗೊಂಬರೋಕೆ ಹೋಗಬೇಕು. ಹೋಗ್ಬೇಕಾದ್ರೆ ಏನು ಮಾಡೋ, ಇಷ್ಟೇ ಹುಡುಗ ನಾನು, ನನ್ನ ತಲೆಗೊಂದು ಟೋಪಿ ಸಿಗಿಸ್ಬೇಕು, ಬಿಸಿಲು ಜಾಸ್ತಿ ಬಾಗಲಕೋಟೆಲಿ. ಬಾರೋ ನನ್ನ ಜೊತೆಗೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಹಿರಿಯರು ಹೋಗ್ಬೇಕಾದ್ರೆ, ಮಗುವನ್ನು ಕೈ ಹಿಡ್ಕೋತಾರೆ. ನಮ್ಮ ಅಜ್ಜ ಎಂದೂ ಕೈ ಹಿಡ್ಕೊಳ್ಳಿಲ್ಲ, ಕೈ ಹಿಡ್ಕೊಳ್ಳಲ್ಲ, ನೀನೇ ಬರೋ ನೋಡು, ನನ್ನ ನೆರಳಲ್ಲಿ ಇರ್ಬೇಕು ನೀನು, ಬಿಸಿಲು ಜಾಸ್ತಿ ಇದೆ, ನಾನು ನೆರಳಲ್ಲಿರು ಅಂತಿದ್ದ. ನನಗೊಂಥರ ಆಟ ಆಗಿಬಿಡ್ತದೆ ನೋಡಿ. ಅವನು ಈ ಕಡೆ ಹೋದಾಗ ನೆರಳು ಈ ಕಡೆ ಬರ್ತದೆ, ಈಗ ತಿರ್ಕೊಂಡ್ರೆ ನೆರಳು ಈ ಕಡೆ ಬರ್ತದೆ. ನಾನು ಅವ್ನು ಸುತ್ತ 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 ಸುತ್ತಿ ಆ ನೆರಳಲ್ಲೇ ಓಡಾಡ್ಬೇಕು ನಾನು. ನಮ್ಮ ಅಜ್ಜನ ಗೆಳೆಯರು ಯಾರೋ ಸಿಕ್ಬಿಟ್ರೆ ನನಗೆ ಕೇಳ್ತದೆ, ಏನೋ ನೆರಳಿ ನಾಟಕ ಶುರು ಆಯಿತು ನಿನ್ನಿಂದು ಅಂತ ಕೇಳೋರು. ಒಂದು ಎರಡು ವರ್ಷ ಇದೇ ಥರ ನಾಟಕ ಆಯಿತು. ನಾನು ಸ್ವಲ್ಪ ಎತ್ತರ ಆದೆ ಮುಂದೆ, ಅಜ್ಜನ ನೆರಳು ಸಾಕಾಗಲಿಲ್ಲ ನನಗೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ನೆರಳಿಂದ ಹೊರಗೆ ಬರ್ತಾ ಇದ್ದೆ. ಆ ಹೇಳಿದ, ಅಜ್ಜ ನೀನು ನೆರಳು ಸಾಕಾಗ್ತಾ ಇಲ್ಲ ನನಗೆ ಅಂದೆ. ಕೂಡಿಸ್ಕೊಂಡು ಹೇಳಿದ, ಅಜ್ಜ ಸಣ್ಣವನಿದ್ದಾಗ ಮತ್ತೊಬ್ಬರು ನೆರಳಲ್ಲಿ ಹೋಗಬೇಕು, ದೊಡ್ಡವನಾದ್ಮೇಲೆ ನೆರಳು ಹುಡುಕಬಾರ್ದು, ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋಬೇಕು. ಎಂಥ ದೊಡ್ಡ ಮಾತ್ರ ಅದು. ಆವಾಗ ನನಗೆ ಅರ್ಥ ಆಗಲಿಲ್ಲ, ಅಯ್ಯೋ ಏನೋ ಹೇಳ್ತಾನೆ ನಮ್ಮ ಅಜ್ಜ ಅಂತ. ಈಗ ಅನಿಸುತ್ತೆ ನಾವೆಲ್ಲ ಬೆಳಿಬೇಕಾದ್ರೆ ಮತ್ತೊಬ್ಬರು ಕೃಪಾಛತ್ರದಲ್ಲೇ ಬೆಳಿಬೇಕು, ಅವ್ರ ಆಶೀರ್ವಾದದಲ್ಲೇ ಬೆಳಿಬೇಕು. ಆದರೆ ಅಲ್ಲೇ ಕೂತ್ಕೋಬಾರ್ದು, ಕೂತ್ಕೊಂಡು ದೊಡ್ಡವರಾಗಲ್ಲ. ಅವನು ಹೇಳ್ದ, ಎಲ್ಲಿವರೆಗೂ ನನ್ನ ನೆರಳು ಸಾಕಾಗುತ್ತೋ ಅಲ್ಲಿವರೆಗಿರು, ನನ್ನ ನೆರಳು ಸಾಕಾಗಲ್ಲ ಅಂದ ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋ ಅಂತ. ಅವತ್ತು ಹೇಳಿದ ಮಾತು ನನ್ನ ಬಹುದೊಡ್ಡ ಮಾರ್ಗದರ್ಶಿಯಾಗಿ ನಿಂತ್ಕೊಂಡ್ಬಿಡ್ತು. ಎರಡು ಮೂರು ಅಷ್ಟೇ ಹೇಳ್ತೀನಿ ಜಾಸ್ತಿ, ಯಾಕಂದ್ರೆ ನನಗೆ ಹಳೆ ಬೇರು ಚಿಗರಿ ಕೊಟ್ಟದ್ದೇನು ಅಂತ ಹೇಳಬೇಕು. ನಾನು ಹೇಳೋನು, ಯಾರ ಬಗ್ಗೆ ಟೀಕೆ ಮಾಡಬೇಡ. ಯಾಕೆ ಮಾತಾಡ್ತಿ ಟೀಕೆ ಮಾಡೋದಕ್ಕೆ, ಸುಪ್ರೀಂ ಕೋರ್ಟ್ ಜಡ್ಜೇ ಮಾಡಲ್ಲ, ನೀನ್ಯಾಕೆ ಮಾಡ್ತಿ, ಅವ್ರು ಹಾಗೆ ಇವ್ರು ಹೀಗೆ ಅಂತ ಅನ್ಬೇಡ. ನನಗದು ಎಷ್ಟು ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿ ಅಂದರೆ, ನನ್ನ ಜನ ಅಂತಾರೆ ನಿಮಗೆ ಕೆಟ್ಟವ್ರು ಕಾಣಿಸೋದಿಲ್ಲ ಏನ್ರಿ ಯಾರು ಅಂತಾರೆ, ನನಗೆ ಕಾಣಿಸಿಲ್ಲ ಸ್ವಾಮಿ, ನಿಜವಾಗ್ಲೂ ಕಾಣಿಸಿಲ್ಲ. ಅಜ್ಜ ಹೇಳ್ದ, ನೀ ತರಕಾರಿ ತರೋಕೆ ಅಂಗಡಿ ಹೋಗ್ತೀಯ, 50 ತರಕಾರಿ ಇಟ್ಟಿದ್ದಾನ ಅವನು, ನಿನಗೇನು ಬೇಕೋ ಅದನ್ನ ಆರಿಸ್ಕೊಂಡು ಬಾರಯ್ಯ, ಅದನ್ನ ಯಾಕಿಟ್ಟಿದ್ಯಾ ಅಂತ ತಕರಾರು ಮಾಡಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ, ತೊಗೊಂಡು ಹೋಗ್ತಾರವ್ರು, ನಿನಗೆ ಯಾಕೆ ಉತ್ಸಾಹ ಬರೆಯೋದು. ಎಷ್ಟು ಚಂದದ ಮಾತಲ್ವಾ. ಜೀವನದಲ್ಲಿ 100 ಮತ ಇದ್ದಾವೆ, ನಮ್ಮ ಗುಂಡಪ್ಪನ ಹೇಳ್ತಾರೆ 106 ಮತವಿಹುದು ಲೋಕದ ಉಗ್ರಹಣದಲ್ಲಿ, ಆರಿಸಿಗೋ ನಿನ್ನ ಮನೆಗೊಪ್ಪದು ನಿನ್ನ ಮತಿಗೊಪ್ಪಿದನು. ಯಾವ್ದಾರು ಒಂದು ಆರಿಸ್ಕೋದ್ರೊಳಗೆ, ಸಾರದೊಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. 100 ಮತ ಇದ್ದಾವೆ, ನಿನಗೆ ಯಾವ್ದು ಬೇಕು ಆರಿಸ್ಕೊಳ್ಳಯ್ಯ, ಅದು ತಪ್ಪು ಅಂತ ಯಾಕಂತೀಯ ನೀನು. ಎಷ್ಟು ಚಂದ ನಮ್ಮ ಅಜ್ಜ ಕಲಿಸಿದ್ದು. ತರಕಾರಿ ಅಂಗಡಿಗೆ ಹೋದ ಹೇಳೋನು, ಹಗಲಕಾಯಿ ಕೆಟ್ಟಿದ್ದಾರೆ ಅಂತ ಕೇಳಬೇಡ, ಬೇಕಾದವ್ರು 4 ಜನ ಇದ್ದಾರೆ. ಎಷ್ಟು ಚಂದದ ಮಾತು. ಕೊನೆಗೊಂದು ಹೇಳಿದ ನಮ್ಮ ಅಜ್ಜ, ಆಗಲೇ ನಮ್ಮ ವಿಜೇಂದ್ರವ್ರು ಹೇಳ್ತಾ ಹೇಳಿದ್ರು ಎಲ್ಲ ಮತಗಳನ್ನು ಒಳಗೊಳ್ಳುವಂಥದ್ದು. ನಮ್ಮ ಅಜ್ಜ ಹೇಳೋನು, ಒಂದು ಕೋಣೆಯಲ್ಲಿ ಕೂತಿದ್ದೀಯೋ ನೀನು, 20 ಕಿಟಕಿ ಇದ್ದಾವೆ ಕೋಣೆಗೆ, ಯಾವುದನ್ನು ಮುಚ್ಕೋಬೇಡ ನೀನು, ಮುಚ್ಕೊಂಡು ನಿನಗೆ ನಷ್ಟ ಆಗತ್ತೆ, ಹೊರಗಡೆ ಬೆಳಕಿದ್ದೇ ಇದೆ ಅಲ್ವಾ. ಯಾವುದೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಬೇರೆ ನಂಬಿಕೆಗಳು ಬೇಡ ನನಗೆ ಅಂತ ಬಾಗಿಲು ಹಾಕ್ಕೊಂಡಾಗ ನನ್ನ ವಿಚಾರಗಳಿಗೆ ನಾನೇ ಬಂದಿಯಾಗಿ ಹೋಗ್ಬಿಡ್ತೇನೆ ಅನ್ನುವಂಥ ಮಾತು. ಮನಸ್ಸು ತೆರೆದಿಟ್ಕೋ, ಎಲ್ಲಿ ಒಳ್ಳೆಯದಿದ್ದೆ ತಗೋ,